ACA, Advanced Corporate Accounting, 4 semester PCOM, NEP, non-NEP. NEP ಗೆ ಮೇಜರ್ ಆಗಿ ಮಾಡ್ತಾ ಇರೋದು ಈಗ ವಿಡಿಯೋಸ್ ನೋಡಿ. 2019 ಅಲ್ಲಿ ಕೂಡ ಒಂದು 5 ಮಾರ್ಕ್ಸ್ ಕ್ವಶನ್ ಇದೆ. ಇದು ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ, ಹೇಗೆ ಮಾಡೋದು ಅಂತ ಕಲ್ತ್ಕೋಣ. ಫಸ್ಟ್ ಕ್ವಶನ್ ಓದ್ತೀನಿ. ದ ಫಾಲೋಯಿಂಗ್ ಬ್ಯಾಲೆನ್ಸಸ್ ಆರ್ ಅಪಿಯರಿಂಗ್ ಇನ್ ದ ಬುಕ್ಸ್ ಆಫ್ ವೆಲ್ಡನ್ ಲಿಮಿಟೆಡ್. 6% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5,00,000 ಈಚ್, ಲೆಸ್ ಕಾಲ್ಸ್ ಇನ್ ಅರಿಯರ್ಸ್ ₹20 ಪರ್ ಶೇರ್ 10,000 ರುಪೀಸ್ 4,90,000, ಜನರಲ್ ರಿಸರ್ವ್ 3,00,000, ಸೆಕ್ಯೂರಿಟಿ ಪ್ರೀಮಿಯಂ 40,000, ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್ 2,00,000, ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆರ್ ರೆಡೀಮ್ ಅಟ್ ಎ ಪ್ರೀಮಿಯಂ ಆಫ್ 10%, ಕಾಲ್ಸ್ ಇನ್ ಅರಿಯರ್ಸ್ ಆನ್ 500 ಶೇರ್ಸ್ ವರ್ ಡೈಲಿ ಡ್ಯೂಲಿ ಕಲೆಕ್ಟೆಡ್ ಅಂಡ್ ಅಡ್ಜಸ್ಟೆಡ್, ಸೆಕ್ಯೂರಿಟಿ ಪ್ರೀಮಿಯಂ ಅಂಡ್ ಜನರಲ್ ರಿಸರ್ವ್ ವಾಸ್ ಫುಲ್ಲಿ ಯುಟಿಲೈಸ್ಡ್ ಫಾರ್ ಅಂಡ್ ಫಾರ್ ರಿಕ್ವೈರ್ಡ್ ಅಮೌಂಟ್ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಟ್ ಎ ಪ್ರೀಮಿಯಂ ಆಫ್ 10% ವಾಸ್ ಇಶ್ಯೂಡ್ ಅಂಡ್ ಕಲೆಕ್ಟೆಡ್ ಅಂಡ್ ರೆಡೆಂಪ್ಷನ್ ಪ್ರಾಸೆಸ್ ವಾಸ್ ಕ್ಯಾರಿಡ್ ಔಟ್, ರೈಟ್ ದ ಜರ್ನಲ್ ಎಂಟ್ರೀಸ್ ಟು ದ ಅಬೌವ್ ಎಫೆಕ್ಟ್ ಅಂತ ಕೇಳಿದ. ಕರೆಕ್ಟಾ? ಈಗ ಫಸ್ಟ್ ನಮಗ್ ಬೇಕಾಗಿರೋದು ಒಟ್ಟು ಎಷ್ಟು ನಮ್ಮ ಅಮೌಂಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ನೋಡಿ, ಟೋಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ 5,00,000 ಕೊಡಬೇಕು. ಕರೆಕ್ಟಾ? ಆದ್ರೆ ಅವನು ಬರೀ 4,90,000 ಮಾತ್ರ ದುಡ್ಡು ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ 10,000 ರೂಪಾಯಿನ ಏನ್ ಮಾಡಿದ್ದಾನಂತೆ, 500 ಜನ 20 ರೂಪಾಯಿ ಕೊಟ್ಟಿರ್ಲಿಲ್ಲ. ಅವನೇ ಹೇಳಿದ್ದಾನೆ 500 ಜನ ಕೊಟ್ಟಿರ್ಲಿಲ್ಲ, ಅದು ಎಲ್ಲರೂ ಈಗ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಫಸ್ಟ್ ಜರ್ನಲ್ ಎಂಟ್ರಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಎಷ್ಟು ಪರ್ಸೆಂಟ್ ಅದು 6%. 6% ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್ ಡಿಪೆಂಡ್ ಟು 6% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. 10,000 ರುಪೀಸ್ ದುಡ್ಡು ಬಾಕಿ ಇತ್ತು ಅಂತ ತೋರಿಸಿದ್ವಿ. ಏನಂತ ಹೇಳಬೇಕು? ಬೀಯಿಂಗ್ ಫೈನಲ್ ಕಾಲ್ ಡ್ಯೂ ಅಂತ ಹೇಳೋಣ. ಆಯ್ತಾ? ಎರಡನೇ ಎಂಟ್ರಿ ದುಡ್ಡು ಬಂದಿದೆ. ಯಾರಿಂದ ಬಂದಿದೆ? ಫೈನಲ್ ಕಾಲ್ ಇಂದ ಬಂದಿದೆ. ಸೊ ಅದಕ್ಕೆ ಬ್ಯಾಂಕ್ ಅಕೌಂಟ್ ಡೆಬಿಟ್ 10,000 ಟು 6% ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್. ಸೊ ಹಾಗಾದ್ರೆ 5,00,000 ದುಡ್ಡು ಬಂದ್ಬಿಟ್ಟಿದೆ. ಬೀಯಿಂಗ್ ಫೈನಲ್ ಕಾಲ್ ಮನಿ ರಿಸೀವ್. ಕರೆಕ್ಟ್ ಏನಪ್ಪ? ಫಸ್ಟ್ ಈ ಎರಡು ಜನರ ಎಂಟ್ರೀಸ್ ಮುಂದಕ್ಕೆ ಹೋದ ಮೇಲೆ ನಾವು ಪ್ರೊಸೆಸ್ ಆಗ್ಬೇಕು. ಯಾಕೆ ಅಂದ್ರೆ 5,00,000 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 10,000 ಕೊಟ್ಟಿರಲಿಲ್ಲ. ಈಗ ಆ 10,000 ರೂಪಾಯಿ ಕೊಟ್ಟುಬಿಟ್ಟಿದ್ದಾರೆ. ಈಗ ಫುಲ್ಲಿ ಪೇಯ್ಡ್ ಅಪ್ ಆಯ್ತು. ಹೌದಾ? ಪ್ರಿಫರೆನ್ಸ್ ಶೇರ್ಸ್ ಫುಲ್ಲಿ ಪೇಯ್ಡ್ ಅಪ್ ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ದುಡ್ಡು ವಾಪಸ್ ಮಾಡಕ್ಕೆ ಚಾನ್ಸ್ ಇಲ್ಲ. ಈಗ ಫುಲ್ಲಿ ಪೇಯ್ಡ್ ಆಗಿದ್ದಾರೆ. ಕೊಡ್ಬೇಕಾದ್ರೆ ಅವ್ರಿಗೆ ಏನಂತ ಪ್ರಾಮಿಸ್ ಮಾಡಿದ್ವಿ ಅಂದ್ರೆ 10% ಪ್ರೀಮಿಯಂ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. 10% ಅಂದ್ರೆ 5,00,000 ಮೇಲೆ 10% ಪ್ರೀಮಿಯಂ ಎಷ್ಟಪ್ಪ ಬರುತ್ತೆ? 50,000 ಬರುತ್ತೆ. ಕರೆಕ್ಟಾ? ಈಗ ಕ್ಯಾಪಿಟಲ್ ಗೆ 5,00,000 ಬೇಕು, ಪ್ರೀಮಿಯಂಗೆ ರಿಡಂಪ್ಷನ್ ಪ್ರೀಮಿಯಂ ಎಷ್ಟು ಬೇಕು? 50,000 ರೂಪಾಯಿ ಬೇಕು. ಈಗ ನಮ್ಮ ಹತ್ರ ಅಷ್ಟು ದುಡ್ಡು ಇದೆಯಾ? ನೋಡಿ, ಪ್ರಾಬ್ಲಮ್ ನಲ್ಲಿ ನೋಡಿದ್ರೆ ಫ್ರೆಶ್ ಇಶ್ಯೂ ಎಷ್ಟು ಮಾಡಿದ್ದಾನೆ ಅಂತ ಕೊಟ್ಟಿಲ್ಲ. ಅವನೇನು ಹೇಳ್ತಾ ಇದ್ದಾನೆ ಅಂದ್ರೆ ನೋಡಿ, ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಓಲ್ಡ್ ಅಮೌಂಟ್ 40,000 ಇದೆ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಜನರಲ್ ರಿಸರ್ವ್ 3,00,000 ಇದೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಏನಪ್ಪ? ಜನರಲ್ ರಿಸರ್ವ್ ಎಷ್ಟಿದೆ ಅಂತ? 3,00,000 ಇದೆ ಅಂತ. ಹಾಗಾದ್ರೆ ಜನರಲ್ ರಿಸರ್ವ್ 3,00,000 ಇದ್ರೆ ನಮಗೆ ಕ್ಯಾಪಿಟಲ್ ಕೊಡೋದಕ್ಕಿಂತ ಎಷ್ಟು ಬೇಕಪ್ಪ? 2,00,000 ಬೇಕು. ನೋಡಿ, 5,00,000 ಕ್ಯಾಪಿಟಲ್ ಕೊಡಬೇಕು, ಅದರಲ್ಲಿ ಡಿವೈಸಬಲ್ ಪ್ರಾಫಿಟ್ಸ್ ಅಲ್ಲಿ ಎಷ್ಟಿದೆಯಪ್ಪ? 3,00,000 ಇದೆ. ಇನ್ನು ಎಷ್ಟು ಬೇಕಾಗುತ್ತೆ? 2,00,000 ಇದೆ. ಹಾಗಾದ್ರೆ 2,00,000 ಫ್ರೆಶ್ ಇಶ್ಯೂ ಮಾಡ. ಫ್ರೆಶ್ ಇಶ್ಯೂ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಪ್ರೀಮಿಯಂ ಅಲ್ಲ ಅಂತ ಹೇಳ್ತಾ ಇದ್ದಾನೆ? 10% ಪ್ರೀಮಿಯಂ ಅಂತ. 10% ಪ್ರೀಮಿಯಂ ಅಂದ್ರೆ ಎಷ್ಟು ಬರುತ್ತೆ? 20,000 ಬರುತ್ತೆ. ಹಾಗಾದ್ರೆ ನಮಗೆ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಎಷ್ಟಾಯ್ತು? 20,000 ಆಯ್ತು. ಒಟ್ಟು ಎಷ್ಟಿದೆ? 60,000 ಇದೆ. ನಮಗ್ ಬೇಕಾಗಿರೋದು ಎಷ್ಟು? 50,000. ಹಾಗಾದ್ರೆ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಫುಲ್ 10,000 ಯೂಸ್ 40 ಯೂಸ್ ಮಾಡ್ಕೊಂಡ್ರೆ ಓಲ್ಡ್ ನ ಬರೀ 10,000 ಮಾಡ್ಕೊಳ್ಳೋದು. ನ್ಯೂ ನ 10,000 ಯೂಸ್ ಮಾಡ್ಕೊಳ್ಳೋದು. ಅಲ್ಲಿಗೆ ಕತೆ ಮುಗೀತು. ಕರೆಕ್ಟಾ?
ಈಗ ಕತೆ ಮುಗಿದ ತಕ್ಷಣ ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್ ಅನ್ನ ಅಪ್ಪಿ ತಪ್ಪಿ ಕೂಡ ಯೂಸ್ ಮಾಡಬಾರದು ಅಂತ ಆಗ್ತಿದ್ಯಾ. ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್ ಈಸ್ ನಾಟ್ ಅಲೌಡ್ ಟು ಟ್ರಾನ್ಸ್ಫರ್ ಟು ಸಿಆರ್ ಅಂತ ಆಗ್ತಿದ್ಯಾ. ಸೊ ಹಾಗಾದ್ರೆ ಮೂರನೇ ಜರ್ನಲ್ ಎಂಟ್ರಿ 6% ಪ್ರಿಫರೆನ್ಶಿಯಲ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 5 lakhs, ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಶಿಯಲ್ ಡೆಬಿಟ್ 50,000 ಟು 6% ಪ್ರಿಫರೆನ್ಶಿಯಲ್ ಹೋಲ್ಡರ್ಸ್ ಅಕೌಂಟ್ 5,50,000. ಏನಂತ ಬರೀಬೋದು, ಬೀಯಿಂಗ್ ಪ್ರಿಫರೆನ್ಶಿಯಲ್ ಕ್ಯಾಪಿಟಲ್ ಜ್ಯೂ ಅಥವಾ ಟ್ರಾನ್ಸ್ಫರ್ ಎಂತ ಹೇಳ ಟ್ರಾನ್ಸ್ಫರ್. ನಾಲ್ಕನೇದು ಫ್ರೆಶ್ ಇಶ್ಯೂ ಮಾಡಬೇಕು, ಕರೆಕ್ಟಾ? ಫ್ರೆಶ್ ಇಶ್ಯೂ ಮಾಡಬೇಕು ಅಂದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಒಟ್ಟು 2 + 20, 2,20,000 ರೂಪಾಯಿ ಬಂದಿದೆ, ಹೌದಾ? ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 2 lakhs, ಸೆಕ್ಯೂರಿಟಿ ಪ್ರೀಮಿಯಂ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ 20,000 ಬೀಯಿಂಗ್ ಫ್ರೆಶ್ ಇಶ್ಯೂ ಮೇಡ್, ಕರೆಕ್ಟ್ ಏನಪ್ಪ? ಐದನೇ ಜರ್ನಲ್ ಎಂಟ್ರಿ ಸೆಕ್ಯೂರಿಟಿ ಪ್ರೀಮಿಯಂ ನ ಸಿಆರ್ ಆರ್ ಟ್ರಾನ್ಸ್ಫರ್ ಮಾಡಬೇಕು, ಕರೆಕ್ಟಾ? ಸಿಆರ್ ಆರ್ ಗೆ ಎಲ್ಲಿಂದ ಮಾಡ್ತೀವಿ? ಜನರಲ್ 3 lakhs, ಟು ಸಿಆರ್ ಆರ್ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಕೌಂಟ್ 3 lakhs, ಬೀಯಿಂಗ್ ಜನರಲ್ ರಿಸರ್ವ್ ಟ್ರಾನ್ಸ್ಫರ್ ಟು ಸಿಆರ್ ಆರ್. ಅಷ್ಟೇ ಅಲ್ಲಪ್ಪ, ಇನ್ನ ಆರನೇ ಜರ್ನಲ್ ಎಂಟ್ರಿ ಸೆಕ್ಯೂರಿಟಿ ರಿಡೆಂಪ್ಷನ್ ಪ್ರೀಮಿಯಂ ಕೊಡಬೇಕು. ಯಾವ್ದಾಗ ಮಾಡಿದೀವಿ? ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟ್ 40,000, ನ್ಯೂ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಬೇಕಾಗಿರೋದು 10,000, ಟು ರಿಡೆಂಪ್ಷನ್ ಪ್ರೀಮಿಯಂ ಆನ್ ಪ್ರಿಫರೆನ್ಸ್ ಶೇರ್ಸ್ 50,000, ಕರೆಕ್ಟ್ ಏನಪ್ಪ? ಬೀಯಿಂಗ್ ರಿಡೆಂಪ್ಷನ್ ಪ್ರೀಮಿಯಂ ಅಡ್ಜಸ್ಟೆಡ್. ಲಾಸ್ಟ್ ಜರ್ನಲ್ ಎಂಟ್ರಿ ಏನಪ್ಪ ಅದು ಅಂದ್ರೆ ವಾಪಸ್ ದುಡ್ಡು ಕೊಟ್ಬಿಡು. ಯಾರು ಕೊಡ್ಬೇಕು? 6% ಪ್ರಿಫರೆನ್ಶಿಯಲ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ 5,50,000, ಟು ಬ್ಯಾಂಕ್ ಅಕೌಂಟ್ 5,50,000, ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಸೆಟಲ್, ಕರೆಕ್ಟಾ? ನೋಡಪ್ಪ ಇದಕ್ಕೆ ಎಷ್ಟ್ ಮಾರ್ಕ್ಸ್? 5 marks. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎರಡ್ ಜರ್ನಲ್ ಎಂಟ್ರಿ ಜಾಸ್ತಿ ಬಂದಿದೆ, ಅದ್ ಯಾವ್ದಪ್ಪ ಅಂದ್ರೆ ಪಾರ್ಟ್ಲಿ ಪೇ. ಸೊ ಈ ಕ್ವಶನ್ ಆಕ್ಚುಲಿ ಮಾಡ್ಬೇಕಾದ್ರೆ ಇದಕ್ಕೆ ಇದಕ್ಕೂ ಕೂಡ 5-6 marks ಇತ್ತು, ಅದಕ್ಕೆ 7 ಜನ ಕೊಟ್ಟಿದ್ದಾರೆ. ಇದು ಓಲ್ಡ್ ಸಿಲಬಸ್ ಅಲ್ವಾ, ಅದಕ್ಕೋಸ್ಕರ. ಅರ್ಥ ಆಯ್ತಾ?